ಚೌತಿ ಚಂದ್ರನಿಗೆ ಗಣಪತಿಯಿಂದ ಶಾಪ ಇರುವುದರಿಂದ ಚೌತಿ ಚಂದ್ರನ ದರ್ಶನ ಮಾಡಿದವರಿಗೂ ಶಾಪ ತಟ್ಟದೆ ಬಿಡದು. ಆದರೆ ಈ ಶಾಪದಿಂದ ನಿವಾರಣೆಯಾಗಬೇಕಾದರೆ ನಾವು ಶಮಂತಕ ಮಣಿ ಕತೆ ಕೇಳುವುದರಿಂದ ಇಲ್ಲವೇ ಹೇಳುವುದರಿಂದ ಒಳ್ಳೆಯದಾಗುವುದು ಎಂದು ಮೂಲಗಳಿಂದ ತಿಳಿದು ಬಂದಿದೆ. ಇನ್ನು ಶಮಂತಕ ಮಣಿ ಕಥೆಯ ಕುರಿತು ಹೇಳುವುದಾದರೆ, ಕೃಷ್ಣನ ಬಂಧುಗಳಲ್ಲಿ ಒಬ್ಬನಾದ ಸತ್ರಾಜಿತನಲ್ಲಿ ಸೂರ್ಯದಯ ಪಾಲಿಸಿದ ಶಮಂತಕ ಎಂಬ ಒಂದು ಅಮೂಲ್ಯ ರತ್ನ ಇತ್ತು. ಅದು ದಿನವೂ 8 ಸೇರು ಬಂಗಾರ ನೀಡುತ್ತಿತ್ತು. ಅದನ್ನು ಧರಿಸಿ ಹೊರಟರೆ ಅದರ ಪ್ರಕಾಶದಿಂದ ಸೂರ್ಯನೇ ದರಗಿಳಿದು ಬಂದಂತೆ ಭಾಸವಾಗುತ್ತಿತ್ತು. ಒಮ್ಮೆ ಕೃಷ್ಣ ಇಂತಹ ಮಣಿ ಚಕ್ರವರ್ತಿ ಬಳಿ ಇರುವುದು ಕ್ಷೇಮವಲ್ಲ, ಬಲರಾಮನಿಗೆ ಕೊಟ್ಟು ಬಿಡು ಎಂದು ಹೇಳಿದ. ಆದರೆ ಸತ್ರಾಜಿತ ಇದಕ್ಕೆ ಒಪ್ಪಲಿಲ್ಲ. ಇನ್ನು ಆ ಮಣಿಗೆ ಒಂದು ನಿಯಮವಿತ್ತು, ಅದನ್ನು ಧರಿಸಿ ಬೇಟೆಗೆ ಹೋಗುವಂತಿರಲಿಲ್ಲ. ಆದರೂ ಸತ್ರಾಜಿತನ ಸಹೋದರ ಪ್ರಶಸ್ತನು ಶಮಂತಕ ಮಣಿ ಧರಿಸಿ ಕೃಷ್ಣನ ಜೊತೆಗೂಡಿ ಬೇಟೆಗೆ ಹೋದನಂತೆ. ಇದೇ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲಿ ಎಲ್ಲರೂ ದಾರಿ ತಪ್ಪಿದರು. ಪ್ರಶಸ್ತನ ಎಲ್ಲೋ ಕಾಡಿನಲ್ಲಿ ಕಾಣೆಯಾದ. ಆದರೆ ಸಿಂಹವೊಂದು ಪ್ರಶಸ್ತನನ್ನು ಕೊಂದು ಶಮಂತಕ ಮಣಿಯನ್ನು ಅಪಹರಿಸಿತು. ಇನ್ನು ಜಾಂಬುವಂತ ಎಂಬ ಕರಡಿಯು ಸಿಂಹನನ್ನು ಕೊಂದು ಆ ಮಣಿಯನ್ನು ತನ್ನ ಸ್ವಾಧೀನ ಮಾಡಿಕೊಂಡು ಅದರ ಮಗುವಿನ ತೊಟ್ಟಲಿಗೆ ಆಡಲು ಕಟ್ಟಿತು. ಇತ್ತ ಕಾಡಿನಲ್ಲಿ ಪ್ರಶಸ್ತನಿಗಾಗಿ ಹುಡುಕಿದ ಯಾದವರು ಆತ ಸಿಗದಿದ್ದಾಗ ಕೃಷ್ಣ ಸಮೇತವಾಗಿ ಅರಮನೆಗೆ ಮರಳುತ್ತಾರೆ. ಆದರೆ ಸತ್ರಾಜಿತ ಹಾಗೂ ಪುರಜನರು ಮಣಿಗಾಗಿ ಶ್ರೀಕೃಷ್ಣನೇ ತನ್ನ ಸಹೋದರನನ್ನು ಕೊಂದಿರಬಹುದೆಂದು ಅನುಮಾನಿಸಿದರು. ಚೌತಿಯ ಚಂದ್ರನ ದರ್ಶನದಿಂದ ತನಗೆ ಈ ಅಪವಾದ ಬಂದಿದೆ ಎಂದು ಗ್ರಹಿಸಿದ ಕೃಷ್ಣ ಗಣಪನನ್ನು ಪೂಜಿಸಿ ಪ್ರಸಾದ ಸ್ವೀಕರಿಸಿ ಮಣಿಯನ್ನು ಹುಡುಕುತ್ತಾ ಕಾಡಿಗೆ ಹೊರಟ. ಆಗ ಅವನಿಗೆ ಸಿಂಹ ಪ್ರಶಸ್ತನನ್ನು ಕೊಂದಿದ್ದು ಹಾಗೂ ಜಾಂಬುವಂತ ಸಿಂಹನನ್ನು ಕೊಂದಿದ್ದು ಹೆಜ್ಜೆ ಗುರುತುಗಳಿಂದ ತಿಳಿಯಿತು. ಮಣಿಯನ್ನು ಹುಡುಕುತ್ತಾ ಅವನು ತನ್ನ ಸಹಚರರೊಂದಿಗೆ ಕರಡಿಯ ಗುಹೆಗೆ ಬಂದ. ಎಲ್ಲರನ್ನೂ ಹೊರಗೆ ನಿಲ್ಲಿಸಿ ತಾನೊಬ್ಬನೇ ಕರಡಿ ಗುಹೆಗೆ ಹೊಕ್ಕ. ಕ್ಷತ್ರಿಯನಾದ ತಾನು ಹೋರಾಡಿಯೇ ಈ ಮಣಿಯನ್ನು ಪಡೆಯುತ್ತೇನೆ ಎಂದು ಹೇಳಿ ಪಂಚಜನ್ಯವನ್ನು ಊದಿ ಹೊರಗೆ ಹೋಗಿದ್ದ ಜಾಂಬುವಂತ ಗುಹೆಗೆ ಮರಳಿದಾಗ ದ್ವಾರಕ್ಕೆ ದಪ್ಪದಾದ ಕಲ್ಲು ಬಂಡೆಯನ್ನು ಅಡ್ಡ ಇಟ್ಟು ಕೃಷ್ಣನೊಂದಿಗೆ ಕಾಳಕ್ಕೆ ನಿಂತ. ಹೊರಗೆ ನಿಂತವರು 7 ದಿನ ಕಾದರೂ ಶ್ರೀಕೃಷ್ಣ ಬರದೇ ಇದ್ದಾಗ ಶ್ರೀಕೃಷ್ಣ ಸತ್ತಿರಬಹುದು ಎಂದು ತಿಳಿದು ಅರಮನೆಗೆ ಮರಳಿದರು. ಸತತವಾಗಿ 15 ದಿನಗಳ ಕಾಲ ಯುದ್ಧ ನಡೆಯಿತು. ತ್ರೇತ್ರಾಯುಗದ ರಾಮನ ಬಂಟನಾಗಿದ್ದ ಜಾಂಬುವಂತನು ಸೋಲಲಿಲ್ಲ. ದ್ವಾಪರದ ಯುಗದಲ್ಲಿ ಕೃಷ್ಣಾವತಾರದಲ್ಲಿದ್ದ ನಾರಾಯಣನು ಸೋಲಿಲ್ಲ. ಕಡೆಗೆ ಶ್ರೀಕೃಷ್ಣ ಪರಮಾತ್ಮ ರಾಮನಾಗಿ ಜಾಂಬುವಂತನಿಗೆ ದರ್ಶನ ನೀಡಿದಾಗ ತನ್ನ ತಪ್ಪನ್ನು ಅರಿತ ಜಾಂಬುವಂತ ತನ್ನ ಮಗಳು ಹಾಗೂ ಕನ್ಯಾಮಣಿಯಾದ ಜಾಂಬುವತಿಯನ್ನು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಿ ಶಮಂತಕ ಮಣಿ ಕೊಟ್ಟು ಆನಂದದಿಂದ ಕಳುಹಿಸಿಕೊಟ್ಟ. ಶ್ರೀಕೃಷ್ಣ ಶಮಂತಕ ಮಣಿಯೊಂದಿಗೆ ಮರಳಿದಾಗ ಜನರು ತಮ್ಮ ತಪ್ಪನ್ನು ಮನ್ನಿಸುವಂತೆ ಶ್ರೀಕೃಷ್ಣನನ್ನು ಕೋರಿದರು. ಒಟ್ಟಿನಲ್ಲಿ ಈ ಚೌತಿ ಚಂದ್ರನ ದರ್ಶನದಿಂದ ಉಂಟಾಗುವ ಶಾಪ ದೇವಾನುದೇವತೆಗಳಿಗೂ ತಪ್ಪಿಲ್ಲ ಎಂಬುದನ್ನು ಈ ಕಥೆಯ ಮೂಲಕ ತಿಳಿಯಬಹುದು.